ಕರ್ನಾಟಕದ ಹಿರಿಯ ಚೇತನ ಮಾಜಿ ಮುಖ್ಯಮಂತ್ರಿಗಳು ಮುತ್ಸದ್ದಿ ನಾಯಕರುಗಳು ಆಗಿರತಕ್ಕಂತ ಸನ್ಮಾನ್ಯ ಎಸ್ಎಂ ಕೃಷ್ಣರವರು ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ। ಅವರಿಗೆ ಶ್ವಾಸಕೋಶದ ಸ್ವಲ್ಪ ಸೋಂಕಿದ್ದರಿಂದ ಒಂದು ಆಸ್ಪತ್ರೆಯಿಂದ ಮತ್ತೊಂದು ಆಸ್ಪತ್ರೆಗೆ ಶಿಫ್ಟ್ ಮಾಡಬೇಕಾಗಿತ್ತು। ಹಾಗಾಗಿ ಅಲ್ಲಿ ಅವರು ಚಿಕಿತ್ಸೆಗೆ ಸೂಕ್ತವಾಗಿ ಸ್ಪಂದಿಸ್ತಾ ಇದ್ದಾರೆ, ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇದ್ದಾರೆ। ನಾನು ಟೀಮ್ ಕೂಡನು ಮಾಡ್ಕೊಂಡಿದ್ದಾರೆ, ಇಂಟೆನ್ಸಿವ್ ಕೇರ್ ಅಲ್ಲಿ ಯಾರೆಲ್ಲ ಇರಬೇಕು ಅದರ ಒಂದು ತಂಡವನ್ನು, ವಿಶೇಷ ತಂಡವನ್ನು ಇಲ್ಲಿ ರಚನೆ ಮಾಡಿದ್ದಾರೆ। ಮತ್ತು ನನಗೆ ಸಂಜೆ ಬೆಳಗ್ಗೆ ಎರಡು ಸಮಯದಲ್ಲಿ ನನಗೆ ಅಪ್ಡೇಟ್ ಸಿಗ್ತಾ ಇದೆ। ಬೆಳಗ್ಗೆ ಕೂಡ ಹೇಳಿದ್ದಾರೆ ಅವರು ಸ್ಟೇಬಲ್ ಆಗಿ ನಿದ್ರೆ ಕೂಡ ನೆನ್ನೆ ಚೆನ್ನಾಗಿ ಮಾಡಿದ್ದಾರೆ, ಔಷಧಿಗಳಿಗೆ ಅವರು ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇದ್ದಾರೆ। ಬಹುಶಃ ಇನ್ನು ಎರಡು ಮೂರು ದಿವಸದಲ್ಲಿ ಅವರು ವಾರ್ಡ್ಗೆ ಶಿಫ್ಟ್ ಮಾಡ್ತಾರೆ। ಅವರು ಇಡೀ ರಾಜ್ಯದ ಜನರು ಅವರ ಆರೋಗ್ಯಕ್ಕೆ ಪ್ರಾರ್ಥನೆಯನ್ನು ಮಾಡಿ ಅಂತೇಳಿ ನಾನು ಅಭಿಪ್ರಾಯ, ಮತ್ತು ಖಂಡಿತವಾಗಿ ಕೂಡ ಗುರುಮುಖರಾಗಿ ಈ ರಾಜ್ಯದ ಈ ದೇಶದ ಇನ್ನಷ್ಟು ಸೇವೆಯನ್ನು ನಮ್ಮಂಥವರಿಗೆ ಮಾರ್ಗದರ್ಶನವನ್ನು ನೀಡಬೇಕು ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ।